ತುಂಬಾ ನಡಕ್ತಾ ಇದ್ದಾಳೆ ಜ್ವರ ಗಿರ ಬಂದ್ಬಿಟ್ರೆ ಛೆ ಇಲ್ಲಿ ಹೀಗಾಗಿದೆ ಅಂತ ಮೇಡಂಗೆ ಫೋನ್ ಮಾಡಿ ತಿಳಿಸೋಣ ಅಂದ್ರೆ ಅವರ ಫೋನ್ ಬೇರೆ ಸರಿ ಹೋಗಿಲ್ಲ ಈಗ ಏನು ಮಾಡ್ಲಿ ಎಂತ ಇಕ್ಕಡೆ ಸಿಕ್ಕಾಕೊಂಡ್ಬಿಟ್ಟೆ ಇವಳಿಗೆ ಪ್ರಜ್ಞೆ ಬಂದ್ರೆ ಅದೇನ ಅನಾಹುತ ಆಗುತ್ತೋ ಏನೋ ಛೆ राधा सरस्वती मलगदे ना ये नोडी नीन ना मडम नावेलो हमला इले अम्मन जो इतनी बाबा नहीं हम मलगी इश् दूर प्रयाण माँ तुम सुस्त अत जो नानी बेड़ राधा सरस्वती जोतली नहीं देवस्थान तुम केस ನಿನಗೂ ಸುಸ್ತಾಗಿರುತ್ತೆ ಅದೋಲ್ದೆ ಸರಸ್ವತಿ ಮತ್ತೆ ಹೆಚ್ಚರ ಆಗಬಹುದು ಇದ್ರೆ ಅವಳಿಗೆ ಸಮಾಧಾನ ಮಾಡೋ ತುಂಬಾ ಕಷ್ಟ ಆಗುತ್ತೆ ಪರವಾಗಿಲ್ಲ ಮಾವ ಅತ್ತೆಗೆ ನಾನು ಸಮಾಧಾನ ಹೇಳ್ತೀನಿ ನೀವು ಹೋಗಿ ಮಲಗಿ ಸರಿ ಮಾ ನಾನು ಗೆಸ್ಟ್ ರೂಮ್ ಮಲಗಿರ್ತೀನಿ ಏನು ಬೇಕಾದ್ರೆ ಕರೀಮ್ಮ ಚೀಟಿ ತಟ್ಟೆ ಅಲ್ಲಿ ಇಲ್ದೇ ಇರೋ ವಿಷಯ ರಮಣ ಹತ್ರ ಈಗ ಮಾತಾಡಲ ಬೇಡ ಈಗ ಹೇಳಿದ್ರೆ ರಾತ್ರಿ ಎಲ್ಲ ನಿದ್ದೆಗೆಡ್ತಾರೆ ಬೆಳಗ್ಗೆ ಇದನ್ನ ಮಾತಾಡದೆ ಸರಿ ಬೆಳಗ್ಗೆ ಹೋಗುವಾಗ ಇದ್ದ ಸಂತೋಷ ಈಗ ಎಲ್ಲ ಕಂಪ್ಲೀಟ್ ಆಗಿ ಬದಲಾಗೋಯ್ತು ರಮಣ ಚಿಂತೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ನೋಡಿ ಅತ್ತೆ ಮಲಗಿದ್ದಾರೆ ಮಲಗಿದ್ರೆ ಮನಸು ಹಗುರ ಆಗುತ್ತೆ ಬೆಳಗಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ नानू अदे होपल दादा मत अम्मे अल बरदेद साकु राधा अम्मन जो नानी हम रेस्टमी इलाी ना नोडी देवस्थान अस्टेल केस अलीवे ड्रैव मंदी तुम सुस्त तुम नी होगी प्लीज रेस्ट माड़ी ओके राधा बट केयरफुल अम्मंगे नारे एचर आदरे तक्षण ना नेपसी ईगागले अवरु तुंबा नोंदिदारे अदल्दे निम्म ओब्रिगे निभायिसक्के कष्ट आगबहुदु नीवु चिंते माड़बेडि नानु इद्दीनि कल्याणी हत्र नडेदिरो विषयन हेगे हेळ्ळि अत्ते यारन्नो दूरदिंद नोडिदिनि अंदिद्दु दीप तेळ्कोंडु अत्ते इद्दिद्द तडेद हत्र बंदिद्दु अल्लि चीटिगळ काणेयागिद्दु इदन्नेल्ल नोडिद्रे ननगू अनुमान बर्तिदे हागाद्रे अवनि बदुकिदाळ अवनि देवस्थानक्के बंदिल्ल ओंदु वेळे अल्लि बंदिद्दु अवनि अल्ल अंद्रे आ चीटिगळन्नु यारु तगोंडु होगिरबहुदु
ಕಲ್ಯಾಣಿ ಹತ್ರ ಬಂದಿದ್ರ ಬಂದಿದ್ರು ನನ್ನ ನೋಡಕ್ ಯಾಕ ಬರ್ಲಿಲ್ಲ ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೆ ನಿಮ್ಮ ಅವನಿ ನೀವು ಬರ್ತೀರ ಅಂತ ಕಾಯ್ತಾ ಇದ್ಲಪ್ಪ ಕಾಯ್ತಾ ಇದ್ಲು ರಾಧಾ ಅಮ್ಮ ರಾತ್ರಿ ನಿದ್ದೆ ಮಾಡಿದ್ರ ಈಗ ಹೇಗಿದ್ದಾರೆ ರಾತ್ರಿ ಎಲ್ಲ ಅವನಿ ಹೆಸರು ಕನ್ವರ್ಸ್ತಿದ್ರು ಎಲ್ಲಿದ್ಯಾ ಮಗಳೇ ಬೇಗ ಬಾ ಅಮ್ಮ ನಿನ್ನ ನೋಡಬೇಕು ಅಂತಿದ್ರು ಈಗ ಏನು ಮಾಡ್ತಾ ಇದ್ದಾರೆ ಮಲಗಿದ್ದಾರೆ ನಾವೇನು ಆಗಬಾರ್ದು ಅಂದ್ಕೊಂಡಿದ್ವೋ ಅದೇ ನಡೀತು ನಾನು ತಪ್ಪು ಮಾಡಿಬಿಟ್ಟೆ ರಾಧಾ ಅಲ್ಲಿಗೆ ಹೋಗಿ ವಿ ಮೇಡ್ ಅ ಬಿಗ್ ಮಿಸ್ಟೇಕ್ ಇಲ್ಲ ರಮಣ್ ನಾವು ಅಲ್ಲಿಗೆ ಹೋಗಿ ತುಂಬ ಒಳ್ಳೆದಾಯಿತು ಇಷ್ಟು ವರ್ಷ ಅವ್ರ ಮನಸ್ಸಲ್ಲಿ ಇದ್ದಿದ್ದ ನೋವೆಲ್ಲ ಆಚೆ ಬಂತು ಅವ್ರ ಆಸೆ ಇನ್ನೂ ಜೀವಂತವಾಗಿದೆ ಅಂತ ಗೊತ್ತಾಯಿತು ರಾಧಾ ಏನು ಹೇಳ್ತಾ ಇದ್ದೀರಾ ಅಲ್ಲಿ ಏನು ನಡೀತು ಅಂತ ನಿಮಗೂ ಚೆನ್ನಾಗಿ ಗೊತ್ತು ಹಾಗಿದ್ರು ಅವ್ರ ಆಸೆ ಜೀವಂತ ಅಂತ ಹೇಳ್ತೀರಲ್ಲ ರಮಣ್ ನಿಮಗೆ ಗೊತ್ತಿಲ್ಲ ನೀವೆಲ್ಲ ವಾಪಸ್ ಬರಬೇಕಾದ್ರೆ ರಾಧಾ ಆ ದೀಪಗಳು ತಿಳ್ಕೊಂಡು ಬಂದಿದ್ದಾನೆ ಅದೇ ಇವತ್ತು ಅಮ್ಮನ ನಂಬಿಕೆ ಜಾಸ್ತಿ ಮಾಡಿದ್ರು ಇಲ್ಲ ರಮಣ್ ನೀವೆಲ್ಲ ಬಂದ್ಮೇಲೆ ಆ ಕಡೆ ತಡಕ್ಕೆ ಹೋದಾಗ ಅಮ್ಮನ ಸತ್ಯ ಗೊತ್ತಾಗ್ತಾ ಇಲ್ಲ ರಾಧಾ ಅವ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಇಷ್ಟು ದಿನ ಹೇಗೋ ಸುಮ್ಮನೆ ಇದ್ರು ಆದ್ರೆ ಈಗ ಅವನಿಗೆ ಬದುಕಿದಾಳಂತ ತುಂಬಾ ಬಲವಾಗಿ ನಂಬಕ್ಕೆ ಶುರು ಮಾಡಿದ್ದಾರೆ ನನಗೂ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ಫೀಲಿಂಗ್ ಸೋ ಹೆಲ್ಪ್ಲೆಸ್ ಅವನಿಗೆ ಬದುಕಿಲ್ಲ ನಾನು ಅಮ್ಮನ ರೂಮಲ್ಲಿರ್ತೀನಿ ಶಿ ನೀಡ್ಸ್ ಮೀ ನಾನು ಅವ್ರ ಜೊತೆ ಇದ್ರೆ ಅವರಿಗೂ ಸಮಾಧಾನ ಆಗ್ಬೋದು ಇವ್ರಿಗೆ ಹೇಗೆ ಹೇಳಿ ನಾವು ತೇಲ್ಬಿಟ್ಟಿದ್ದ ದೀಪದ ತಟ್ಟೆಯಲ್ಲಿ ನಾವಿಟ್ಟಿದ್ದ ಚೀಟಿ ಇರಲಿಲ್ಲ ಅಂತ ಹೇಳಿದ್ರೆ ನಂಬೋ ಪರಿಸ್ಥಿತಿಯಲ್ಲೂ ಇಲ್ಲ ಸುಳ್ಳು ಹೇಳ್ಬೇಡ ರುದ್ರ ನೀನ್ ಮಾಡಿದ ಎಡವಟ್ ಕೆಲ್ಸದಿಂದ ನನ್ ತಲೆನೆ ಕೊಡೋ ಪರಿಸ್ಥಿತಿ ಬಂದಿತ್ತು ಯಾಕಾ ನಾವ್ ಮಾಡ್ತಿರೋ ಸಮಾಜ ಸೇವೆ ನ ಮೆಚ್ಚಿ ಕಾನೂನು ಕೈ ಕೋಳ ತೋರಿಸಿ ಕತ್ಲು ಮನೆಯಲ್ಲಿ ಕೊಳೆಯೋ ಹಾಗೆ ಮಾಡ್ತಿತ್ತಲ್ಲ ಅದಕ್ಕೆ ಮೇಡಮ್ ಅವಳ ಆ ರೂಮಿಂದ ಹೇಗೆ ತಪ್ಪಿಸ್ಕೊಳ್ಳೋ ಅಂತಾನೆ ಅರ್ಥ ಆಗ್ತಲ್ಲ ಸುಳ್ಳು ಹೇಳ್ಬೇಡ ರುದ್ರ ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೊಂಡ್ರೆ ನನಗೆ ತುಂಬಾ ಕೆಟ್ಟ ಕೋಪ ಬರುತ್ತೆ ಇಲ್ಲ ಮೇಡಮ್ ಇನ್ ಯಾವತ್ತೂ ಇಂಥ ತಪ್ಪಾಗಲ್ಲ ಸರಿ ಈಗ ಅವಳು ಏನು ಮಾಡ್ತಾ ಇದ್ದಾಳೆ ನಿನ್ನೆ ರಾತ್ರಿ ಬೇರೆ ಕಲ್ಯಾಣಿಲಿ ತಣ್ಣೀರು ಸ್ನಾನ ತುಂಬ ಚಳಿ ಅಂತ ನಡುಗ್ತಾ ಇದ್ಲು ಕಂಬಳಿ ಒತ್ತಿಸಿ ಬಂದಿದ್ದೆ ಈಗ ಹೋಗಿ ನೋಡ್ತೀನಿ ಈಗ ಹೋಗ್ತಿದ್ದೀನಿ ಅಂತ ಎಷ್ಟು ಕೇರ್ಲೆಸ್ ಆಗಿ ಹೇಳ್ತಿದ್ಯಾ ನೋಡು ಅದು ನರ್ಸ್ ಇದ್ದಾಳೆ ನೀವೇನು ಚಿಂತೆ ಮಾಡಬೇಡಿ ನಾನು ಈಗ ಹೋಗಿ ನೋಡ್ತೀನಿ ರುದ್ರ ಅವಳಿಗೆ ಏನಾದರೂ ನನ್ನ ಬಗ್ಗೆ ಅಥವಾ ಫ್ಯಾಮಿಲಿ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂದರೆ ಚಾನ್ಸೇ ಇಲ್ಲ ಮೇಡಮ್ ನಿಮಗೆ ನಾನೇ ಗ್ಯಾರಂಟಿ ಒಂದು ವೇಳೆ ಅವಳಿಗೆ ಗೊತ್ತಾಗಿದ್ದಿದ್ರೆ ನಿನ್ನೆ ರಾತ್ರಿನೋ ಆಗೋ ಇಗ್ಲೋ ಕಿರ್ಚಾಡಿ ರಂಪ ಮಾಡಿರೋಳು ಅವಳು ಆ ರೀತಿ ಏನೂ ಮಾಡಲೇ ಇಲ್ಲ ನೋಡಿ ನಿಮ್ಮ ಬಗ್ಗೆ ಆಗಲಿ ಫ್ಯಾಮಿಲಿ ಬಗ್ಗೆ ಆಗಲಿ ಸಣ್ಣ ಕ್ಲೂ ಸಿಗದಿರುವಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಬರೀ ಹೇಳೋದಷ್ಟೇ ಅಲ್ಲ ರುದ್ರ ಅದೇ ರೀತಿ ನಡ್ಕೋಬೇಕು ಸರಿ ಮೇಡಮ್ ಏನಾಗಬಾರ್ದು ಅಂತ ಭಯ ಪಡ್ತಿದ್ದೋ ಕೊನೆಗೆ ಹಾಗೆ ಆಗೋಯ್ತು ಇನ್ ಸರಸ್ವತಿಗೆ ಯೋಚನೆಗಳು ಜಾಸ್ತಿ ಆಗುತ್ತೆ ಭಾವ ಈ ಆಚರಣೆಗಳನ್ನ ನಮ್ಮ ಕುಟುಂಬದವರಲ್ಲದೆ ಬೇರೆಯವರು ಮಾಡ್ತಾ ಇರ್ಬೋದಾ ಯಾರು ಮಾಡಿದ್ರೋ ಏನು ಒಟ್ಟಿನಲ್ಲಿ ನಮ್ಮನೆ ನೆಮ್ಮದಿ ಹಾಳಾಯ್ತು ಅಷ್ಟೇ ರೀ ಆ ದೇವಸ್ಥಾನ ಜ್ಯೋತಿಷಿಗೆ ಫೋನ್ ಮಾಡಿ ಇದೇ ತರ ಆಚರಣೆನ ಬೇರೆಯವರು ಆಚರಿಸ್ತಾ ಇದ್ರ ಅಂತ ವಿಚಾರಿಸಿದ್ರೆ ಹೇಗೆ
ವಿಚಾರಿಸ್ಬೋದು, ಕಷ್ಟಪಟ್ಟು ಅಡ್ರೆಸ್ ಹುಡುಕ್ಬೋದು, ಏನು ಎತ್ತಂತ ಕೇಳ್ಬೋದು. ಆದರೆ ಇದರಿಂದ ಏನು ಉಪಯೋಗ ಇಲ್ಲ ಹೇಮಾ. ತಟ್ಟೆಗಳಲ್ಲಿ ಚೀಟಿ ಇಲ್ಲದೆ ಇರೋ ವಿಷಯನ ಇವ್ರ ಹತ್ರ ಹೇಳಿದ್ರೆ, ಮೋಹನ್ ಮಾವ ಇಲ್ಲ ದಿನಕರ್ ಮಾವ ಆದರೆ ನಿಧಾನವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹೌದು, ಇದೇ ಸರಿ ಮಾವ. ಈ ವಿಚಾರನ ಮಾತಾಡದೇ ಇರೋದೇ ಒಳ್ಳೆಯದು. ಅಕಸ್ಮಾತ್ ನಾವು ಮಾತಾಡೋ ವಿಷಯ ಅದಕ್ಕೆ ಕಿವಿಗೆ ಬಿದ್ದರೆ ಅವ್ರು ಇನ್ನಷ್ಟು ಚಿಂತೆ ಮಾಡ್ತಾರೆ. ಅಲ್ಲೇನೂ ಆಗೇ ಇಲ್ಲ ಅಂತ ಸುಮ್ಮನೆ ಇದ್ಬಿಡೋಣ. ರಾಧಾ, ಸರಸ್ವತಿ ಇದ್ದಿದ್ದಾಳೆ ನಮ್ಮ? ಇನ್ನೂ ಇಲ್ಲ ಮಾವ. ಸರಿ ಸರಿ, ಗಂಗಾ ಇದನ್ನೆಲ್ಲ ನೋಡ್ಕೋತಾಳೆ, ನೀನು ನಿಮ್ಮ ಅತ್ತೆ ಜೊತೆ ಇರಮ್ಮ. ಅದು ಅತ್ತೆ ಜೊತೆ ರಮಣ್ಣ ಇದ್ದಾರ ಮಾವ. ಪಾಪ ರಮಣ್ಣ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಬಾವ. ಈಗೇನು ಮಾಡಲಿ, ಈ ವಿಷಯನ ಇನ್ಯಾರ ಹತ್ರ ಹೇಳಿ. ಥ್ಯಾಂಕ್ ಯು. ಅತ್ತೆ, ನಿಮಗೇನೋ ಒಂದು ವಿಷಯ ಹೇಳಬೇಕಿತ್ತು. ಇದನ್ನು ರಮಣಿಗೆ ಹೇಳೋಣ ಅಂದ್ಕೊಂಡೆ, ಆದರೆ ಅವ್ರು ಈಗಾಗಲೇ ತುಂಬ ನೊಂದಿದ್ದಾರೆ. ಮೋಹನ್ ಮಾವ, ದಿನಕರ್ ಮಾವ ಈ ವಿಷಯದ ಬಗ್ಗೆ ಮಾತಾಡದೇ ಇದ್ರೇ ಒಳ್ಳೆಯದು ಅಂತ ಹೇಳಿದರು. ಅದಕ್ಕೆ ನಿಮಗೆ ಹೇಳಿದ್ರೆ ಸರಿ ಅಂದ್ಕೊಂಡೆ. ರಾಧಾ, ಸರಿಯಾಗಿ ಕೇಳಿಸ್ಕೊ. ನೀನು ಈ ಮನೆ ಸೊಸೆಯಾಗಿ ನಿನಗೆ ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಇದಲ್ಲ, ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ನನ್ನ ಹತ್ರ ಒಬ್ಬಳೇ ಅಲ್ಲ, ಇನ್ಯಾರ ಹತ್ರನೂ ಈ ವಿಚಾರವಾಗಿ ಮಾತಾಡೋ ಹಾಗಿಲ್ಲ ನೀನು. ಆದರೆ ಅದೇ ನಾನು ಪ್ರಶ್ನೆ ಮಾಡೋಕ್ಕೆ ಬಂದಿಲ್ಲ, ಏನೋ ಹೇಳಕ್ಕೆ ಬಂದು. ಹೇಳೋದಾಗಲಿ ಕೇಳೋದಾಗಲಿ ಯಾವುದು ನಡೀಕೂಡ್ದು. ಸಾರಿ ಅತ್ತೆ. ಮೊದಲು ನೀನು ನೀರು ಕುಡಿ, ಇನ್ನು ಸ್ವಲ್ಪ ಹೊತ್ತಾದಮೇಲೆ ಹಾಲು ತಂದುಕೊಡ್ತೀನಿ. ಅದು ಅಲ್ಲದೆ ನಿನ್ನೆ ರಾತ್ರಿ ಏನು ಊಟನೇ ಮಾಡಿಲ್ಲ, ಆಮೇಲೆ ಸುಸ್ತಾಗುತ್ತೆ. ತಗೊಳ್ಳಮ್ಮ. ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವ ನಿಮಗೆ? ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ಹೊರಟೋಗಿ ಇಲ್ಲಿಂದ ಹೋಗು. ಪ್ಲೀಸ್, ನನ್ನ ಮೇಲೆ ಕೋಪ ಮಾಡ್ಕೋಬೇಡಮ್ಮ. ನನ್ನ ಯಾಕೆ ಕರ್ಕೊಂಬಂದೆ ರುದ್ರ? ಓ, ನಿನ್ನ ಬೇಗ ಕರ್ಕೊಂಬಂದೆ ಅಂತ ಸಿಟ್ ಮಾಡ್ಕೊಂಡಿದ್ದೀಯಾ? ಹೌದು, ತುಂಬ ಕೋಪ ಬಂದಿದೆ. ನನಗೂ ನಿನ್ನ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು ಅಂತ ಅನ್ನಿಸ್ತು. ಆದರೆ ಏನು ಮಾಡೋದು, ನಿನಗೆ ಬೇರೆ ತುಂಬ ಜ್ವರ ಇತ್ತು, ಚಳಿ ತುಂಬ ಲೇಟ್ ಬೇರೆ ಆಗಿತ್ತು. ನೀನಿನ್ನೂ ಅಲ್ಲೇ ಇದ್ದರೆ ಜ್ವರ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಮಾಡಿದೆ. ಸಾರಿ, ನನ್ನ ಮಾತನ್ನು ನಂಬು. ನೀವು ಹೇಳ್ತಿರೋದು ಸರಿಯಾಗೇ ಇದೆ, ಆದರೆ ಈ ವಿಷಯನ ಮನೆಯವರಿಗೆ ಹೇಳಿದ್ರೆ ನಿಜವಾಗ್ಲೂ ನಂಬ್ತಾರ? ಆದರೆ ನನಗೆ ನಂಬಿಕೆ ಬರ್ತಾ ಇದೆ ಮಾನ್ಸಿ. ರಾತ್ರಿಯಿಂದ ಇದೇ ವಿಷ ಕಾಡ್ತಾ ಇತ್ತು, ಎಲ್ರಿಗೂ ಹೇಳಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಎಲ್ಲರೂ ಅವ್ರದೇ ಚಿಂತೆಯಲ್ಲಿ ಮುಳುಗಿದ್ದಾರೆ. ಇದನ್ನು ಅವ್ರಿಗೆ ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಪ್ಪಿಸೋದಾ? ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಅತ್ತೆ ಹೇಳ್ತಿರೋದು ನಿಜ ಅನಿಸ್ತಿದೆ. ಕಲ್ಯಾಣಿಯಲ್ಲಿ ಆ ಕಡೆಯಿಂದ ದೀಪಗಳು ತೇಲ್ಕೊಂಡು ಬರೋದನ್ನು ಅತ್ತೆನೂ ನೋಡಿದ್ದಾರೆ, ನಾವು ನೋಡಿದ್ದೀವಿ. ಅತ್ತೆ ಹೇಳಿದಾಗ ಖಂಡಿತವಾಗ್ಲೂ ಇದನ್ನು ಅವನಿನೇ ಯಾಕೆ ಬಿಟ್ಟಿರಬಾರ್ದು? ಅತ್ತೆ ಹಾಗಿದ್ರೆ ಅವನಿಗೆ ಬದುಕಿದ್ದಾಳೆ ಅಂತನ? ಅತ್ತೆ ಆದ್ರೆ ಆ ಕಡೆ ಹೋಗಿ ನಾವು ನೋಡಿದ್ವಲ್ಲ,
ಅಲ್ಲಿ ಯಾರು ಇರಲಿಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀವೆಲ್ಲ ಹೋದ್ಮೇಲೆ ನಾನು ಮತ್ತೆ ಅಲ್ಲಿಗೆ ಹೋಗಿದ್ದೆ ಮಾನ್ಸಿ. ಆ ಒಂದು ದೀಪನು ಅತ್ತೆ ಹೇಗೆ ಜೋಡಿಸಿದ್ರು ಹಾಗೆ ಜೋಡಿಸಿತ್ತು. ಹಾಗಿದ್ಮೇಲೆ ಅದು ಖಂಡಿತ ಅವನೇ. ಅವನಿ ಬದುಕಿದಾಳ ಮಾನ್ಸಿ. ಅವನಿ ಬದುಕಿದ್ರೆ ಸರಸ್ವತಿ ಅತ್ತೆಗೆ ರಮಣಣ್ಣಂಗೆ ಇಡೀ ಮನೆಯವರಿಗೆಲ್ಲ ಸಂತೋಷ ಆಗುತ್ತೆ ನಿಜ. ಆದರೆ ಅದು ಅವನಿ ಅಲ್ಲ ಅಂತ ಗೊತ್ತಾದ್ರೆ ಆಗ ಅಣ್ಣ ಅತ್ತೆ ಇನ್ನಷ್ಟು ಕುಗ್ಗೋಗಲ್ವಾ? ಈ ವಿಷಯ ಇಲ್ಲಿಗೆ ಬಿಟ್ಟರೆ ಅದು ತಪ್ಪಾಗ್ಬೋದು. ಅದಕ್ಕೆ ಈ ವಿಷಯನ ಮೊದಲು ಮನೆಯವ್ರ ಗಮನಕ್ಕೆ ತರ್ತೀನಿ. ಅವಳು ಈ ಮನೆ ಮಗಳು ಮಾನ್ಸಿ. ಒಂದು ವೇಳೆ ಅವಳು ಬದುಕಿದ್ದೆ ಆದರೆ ಅವಳು ಇರಬೇಕಾಗಿರೋದು ಇಲ್ಲಿ ನಮ್ಮ ಜೊತೆಲಿ ಈ ಮನೇಲಿ. ಊಟ ಮಾಡಲ್ಲ ಅಂದರೆ ಹೇಗೆ? ನೀವೀಗ ಊಟ ಮಾಡಿಲ್ಲ ಅಂದರೆ ನಿಮ್ಮ ಹೆಲ್ತ್ ಇನ್ನಷ್ಟು ಹಾಳಾಗುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರಿ, ನಾನು ಊಟ ಮಾಡ್ತೀನಿ. ನನ್ನ ಮಾತು ನಂಬ್ತೀಯಾ? ಅಮ್ಮ, ಮಕ್ಕಳು ಥರ ಯಾಕೆ ಬಿಹೇವ್ ಮಾಡ್ತಾ ಇದ್ದೀರಾ? ಯಾಕೋ ಯಾಕೋ ನಿನ್ನ ತಂಗಿ ವಿಷಯದಲ್ಲಿ ನಿನ್ನ ಮನಸ್ಸನ್ನ ಇಷ್ಟೊಂದು ಗಟ್ಟಿ ಮಾಡ್ಕೊಂಡಿದ್ಯಾ? ನಿನ್ನ ತಂಗಿ ಬದುಕಿದ್ದಾಳೆ ಅಂದರೆ ಯಾಕೋ ನಂಬ್ತಾ ಇಲ್ಲ? ಊಟ ಮಾಡೋರ್ಗಾದ್ರೂ ಅದನ್ನ ಮರೆಯಕ್ಕಾಗಲ್ವಾ? ಅವಳು ನನ್ನ ಉಸಿರಲ್ಲಿ ಬೆರ್ತ್ ಹೋಗಿದ್ದಾಳಣ್ಣ. ಹಾಗಾದ್ರೆ ಊಟ ಮಾಡೋವರೆಗೂ ಉಸಿರಾಡೋದನ್ನ ಮರೆತು ಬಿಡು ಅಂತೀರಾ? ಸರ್ಸು, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಕೊನೆ ಪಕ್ಷ ನಮ್ಮ ಸಂಬಂಧನಕ್ಕಾದ್ರೂ ಊಟ ಮಾಡು. ಯಾರು ಎಷ್ಟು ಹೇಳಿದ್ರು ಅಷ್ಟೇನೆ, ನನ್ನ ಮಗಳು ಬದುಕಿದ್ದಾಳೆ ಅಂತ ನೀವೆಲ್ಲರೂ ನಂಬೋವರೆಗೂ ನಾನು ಏನು ತಿನ್ನಲ್ಲ. ನೋಡು, ನಿನ್ನ ನಂಬಿಕೆ ಸುಳ್ಳಲ್ಲ. ಅಂದರೆ ನನ್ನ ಮಾತಿನರ್ಥ ನೀನು ನಂಬ್ತಾ ನಂಬ್ತಾ ನಿನಗೆ ನೀನೇ ಮೋಸ ಮಾಡ್ಕೋಬೇಡ ಅಂತ. ಅಮ್ಮ, ನೀವು ಊಟ ಮಾಡಿದ್ರೆ ನಮಗೆಲ್ಲ ಖುಷಿ ಆಗುತ್ತೆ. ದಯವಿಟ್ಟು ಬೇಡ ಅನ್ಬೇಡಿ. ಪ್ಲೀಸ್, ಒಂದು ಸ್ಪೂನ್ ತಿನ್ನಿ. ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತಿದ್ಕೊಳ್ಳು. ಅಕ್ಕ ಎಲ್ಲರೂ ಹಾಲಿಗೆ ಬರಕ್ ಹೇಳಿದ್ಲು. ಏನು ವಿಷಯ ಹೇಮ? ಅದೇನು ಅಂತ ನನಗೂ ಗೊತ್ತಿಲ್ಲ ರೀ. ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದ್ಲು. ಎಲ್ಲೋ ಅದಕ್ಕೆ ಅವನಿ ವಿಷಯ ಮಾತಾಡೋದಕ್ಕೆ ಕರಿತಿರ್ಬೇಕು. ನಡಿ ಹೋಗೋಣ. ಈಗ ಯಾವ ಹೊಸ ಯೋಜನೆ ಹಾಕೊಂಡಿದ್ದಾಳೆ ಏನು? ಒಟ್ಟಿನಲ್ಲಿ ಈ ಮನೆ ನೆಮ್ಮದಿ ಹಾಳು ಮಾಡೋದಕ್ಕೆ ಇದ್ದಾಳೆ. ಏನಾಯ್ತು? ಯಾಕೆ ಎಲ್ಲರೂ ಇಲ್ಲಿಗೆ ಬರಕ್ ಹೇಳಿದ್ರೆ? ಮಾಮ್ ಎಲ್ಲರೂ ಸೇರಿಸಿ ಏನ್ ಮಾಡಕ್ ಹೊರಟಿದ್ದಾಳೆ? ಈಗ ಮಾತಾಡುವಂತದ್ದು ಏನಿದೆ? ಅಕ್ಕ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಅಲ್ಲ, ಎಲ್ಲರೂ ಒಟ್ಟಿಗೆ ಸೇರಿಸಿದೀರಾ ಅಂತಂದ್ರೆ ಮುಖ್ಯವಾದ ವಿಷಯನೇ ಇರಬೇಕು. ಅದೇನು ಹೇಳಿ? ನಿನ್ನ ಊಹೆ ಸರಿಯಾಗಿದೆ ಮೋಹನ್. ಈಗ ನಿಮ್ಮನ್ನೆಲ್ಲ ಕರೆಸಿರೋದು ಅಂಥದ್ದೇ ಒಂದು ವಿಷಯ ಹೇಳಕ್ಕೆ. ನಾನು ನಿಮ್ಮ ಹತ್ರ ಕನ್ಫೆಸ್ ಮಾಡೋದಿತ್ತು. ಕನ್ಫೆಸ್ಸಾ? ನೀವು ತಪ್ಪು ಮಾಡಿದ್ದೀರಾ? ಹೌದು ರಮಣ್, ನಾನೊಂದು ಸತ್ಯ ಮುಚ್ಚಿಟ್ಟಿದ್ದೀನಿ, ಅದಕ್ಕೆ ಕನ್ಫೆಸ್ ಮಾಡ್ತಾ ಇದ್ದೀನಿ. ಅದೇ, ನೀವೇನೇ ವಿಷಯ ಮುಚ್ಚಿಟ್ಟಿದ್ರು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಅಂತ ನನಗೆ ಗೊತ್ತು. ಅದೇನಂತ ಹೇಳಿ.